ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದಿಂದ ನಗರದ ರಥಬೀದಿಯ ಸುಪ್ರಿಯಾ ಫ್ರಾಂಚೈಸಿನಲ್ಲಿ ನಂದಿನಿ ಸಿಹಿ ಉತ್ಸವಕ್ಕೆ ಚಾಲನೆ ಸಿಕ್ಕಿತು. ಕರ್ನಾಟಕ ಹಾಲು ಮಹಾಮಂಡಳಿಯಿಂದ ರಾಜ್ಯಾದ್ಯಂತ ಒಂದು ತಿಂಗಳ ಕಾಲ ಗ್ರಾಹಕ ಸ್ನೇಹಿಯಾಗಿ ನಂದಿನಿ ಸಿಹಿ ಉತ್ಸವವನ್ನು ಆಚರಿಸಲಾಗುತ್ತಿದೆ. ಈ ಪ್ರಯುಕ್ತ ನಗರದ ರಥಬೀದಿಯ ಸುಪ್ರಿಯಾ ಫ್ರಾಂಚೈಸ್ನಲ್ಲಿ ನಂದಿನಿ ಸಿಹಿ ಉತ್ಸವಕ್ಕೆ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಅಧ್ಯಕ್ಷರಾದ ಕೆಪಿ ಸುಚರಿತಾ ಶೆಟ್ಟಿಯವರು ಚಾಲನೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸಿಹಿ ಉತ್ಸವದ ಅಂಗವಾಗಿ ಪ್ರತಿ ನಂದಿನಿ ಸಿಹಿ ಉತ್ಪನ್ನಗಳ ಮೇಲೆ ಶೇಕಡ 20% ರಿಯಾಯಿತಿ ನೀಡಲಾಗ್ತಾ ಇದೆ. ಹಾಲು ಒಕ್ಕೂಟ ರೈತರ ಸೇವೆಯೊಂದಿಗೆ ಗ್ರಾಹಕರ ಸಂತೃಪ್ತಿ, ಕಾರ್ಮಿಕ ಕಲ್ಯಾಣದ ಉದ್ದೇಶ ಹೊಂದಿದ ಸಂಸ್ಥೆಯಾಗಿದೆ. ನಂದಿನಿ ಸಿಹಿ ಉತ್ಸವ ಮುಖೇನ ಮತ್ತಷ್ಟು ಗ್ರಾಹಕ ಸ್ನೇಹಿಯಾಗಿದ್ದು ಈ ಮೂಲಕ ಹೈನುಗಾರರಿಗೂ ಪ್ರೋತ್ಸಾಹ ಸಿಗಲಿ ಎಂದು ಹೇಳಿದರು. ಫ್ರಾಂಚೈಸ್ನಲ್ಲಿ ನಮ್ಮ ನಂದಿನಿಯ ಒಂದು ಹೆಸರಾಂತ ಫ್ರಾಂಚೈಸಿ ಸುಪ್ರಿಯಾ ಇಲ್ಲಿ ಇವತ್ತು ಒಂದು ತಿಂಗಳ ನಂದಿನಿ ಸಿಹಿ ಉತ್ಪನ್ನದ ಉತ್ಸವ, ವಿಶೇಷವಾಗಿ ನಮ್ಮ ರಾಜ್ಯದ KMF ಕರ್ನಾಟಕ ಹಾಲು ಒಕ್ಕೂಟ, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಸಹಿತ ಒಂದು ನಂದಿನಿ ಬ್ರ್ಯಾಂಡ್ನಲ್ಲಿ ಉತ್ಕೃಷ್ಟ ಗುಣಮಟ್ಟದ ಹಾಲು, ಹಾಲಿನ ಇತರ ಉತ್ಪನ್ನಗಳು, ಬೆಣ್ಣೆ ಎಲ್ಲವನ್ನೂ ಕೂಡ ಗ್ರಾಹಕರಿಗೆ ಗ್ರಾಹಕ ಸ್ನೇಹ ಕೊಡ್ತಾ ಇದ್ದೇವೆ. ಬಹುಶಃ ಮಾರಾಟದ ಉತ್ತೇಜನ, ಅದರೊಟ್ಟಿಗೆ ಗ್ರಾಹಕರಿಗೆ ಕೂಡ ಇದು ಇನ್ನಷ್ಟು ನಮ್ಮ ಉತ್ಪನ್ನಗಳು ತಲುಪಬೇಕು ಅನ್ನೋ ದೃಷ್ಟಿಯಲ್ಲಿ ಸಿಹಿ ಉತ್ಪನ್ನಕ್ಕೆ 20% ರಿಯಾಯಿತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಒಂದು ತಿಂಗಳು ನಡೆಯುತ್ತಾ ಇದೆ. ಇದೊಂದು ಉತ್ಸವದ ರೀತಿಯಲ್ಲಿ ನಡೆದು ನಮ್ಮ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳು ಗ್ರಾಹಕರಿಗೆ ಇನ್ನಷ್ಟು ಸಿಗಬೇಕು. ಗ್ರಾಹಕರು ಈ ಒಂದು ಉತ್ಪನ್ನಗಳನ್ನು ಬಳಸಿ ನಮ್ಮ KMF ಅನ್ನು ಬೆಳೆಸಬೇಕು. ರೈತರು ಕೂಡ ಒಂದು ಆರೋಗ್ಯವಂತ ವ್ಯವಸ್ಥೆಯಲ್ಲಿ ರೈತರಿಗೂ ಸಹಾಯ ಆಗಬೇಕು, ಗ್ರಾಹಕರಿಗೂ ಸಹಾಯ ಆಗಬೇಕು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಾವು ಮಾಡಿಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಿ ಅಶೋಕ್ ಅವರು ಮಾತನಾಡಿ, ಮುಂಬರುವ ಒಂದು ತಿಂಗಳಲ್ಲಿ ಕ್ರಿಸ್ಮಸ್, ಮಕರ ಸಂಕ್ರಾಂತಿ, ಹೊಸ ವರ್ಷಾಚರಣೆಗಳು ಬರುತ್ತಿದ್ದು ಈ ಸಂಭ್ರಮವನ್ನು ನಂದಿನಿ ಸಿಹಿ ಉತ್ಸವದೊಂದಿಗೆ ಆಚರಿಸೋಣ. ನಂದಿನಿ ಹಾಲಿನೊಂದಿಗೆ 59 ಬಗೆಯ ಸಹ ಉತ್ಪನ್ನಗಳಿದ್ದು ಇವುಗಳಲ್ಲಿ ನಂದಿನಿ ಸಿಹಿ ಉತ್ಪನ್ನಗಳು ರಿಯಾಯಿತಿಯಲ್ಲಿ ಸಿಗಲಿದೆ ಎಂದರು. ಮಂಗಳೂರು ಮತ್ತು ಉಡುಪಿ ಅವಳಿ ಜಿಲ್ಲೆಯ ನಂದಿನಿ ಗ್ರಾಹಕರಿಗೆ ನಂದಿನಿ ಸಿಹಿ ಉತ್ಸವದ ಶುಭಾಶಯಗಳು. ಇಂದಿನಿಂದ ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಇದರ ವತಿಯಿಂದ ಒಂದು ತಿಂಗಳ ಕಾಲ ನಂದಿನಿ ಸಿಹಿ ಉತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ. ಇದರ ಮೂಲ ಉದ್ದೇಶ ಗ್ರಾಹಕರ ಸ್ನೇಹಿಯಾಗಿ ಗ್ರಾಹಕರಿಗೆ ಹತ್ತಿರವಾಗಿ ಹೆಚ್ಚು ಹಾಲು ಮತ್ತು ಹಾಲು ಉತ್ಪನ್ನಗಳನ್ನು ಆರೋಗ್ಯಕರವಾಗಿ ತಲುಪಬೇಕು ಅಂತಕ್ಕಂಥ ಮೂಲ ಉದ್ದೇಶ. ಈ ಒಂದು ತಿಂಗಳನ್ನೇ ಆಯ್ಕೆ ಮಾಡಿಕೊಳ್ಳಿಕ್ಕೆ ಮುಖ್ಯ ಕಾರಣ ಅಂತಂದರೆ, ಮುಖ್ಯವಾದ ಮೂರು ಕಾರಣ ಅಂತಂದರೆ, ಮೊದಲನೇದಾಗಿ ಹೊಸ ವರ್ಷದ ಒಂದು ಆಚರಣೆ, ಎರಡನೇದಾಗಿ ಕ್ರಿಸ್ಮಸ್ ಬರ್ತಕ್ಕಂಥದ್ದು, ಮೂರನೇದಾಗಿ ಮಕರ ಸಂಕ್ರಾಂತಿ ಬರ್ತಕ್ಕಂಥದ್ದು. ಈ ಮೂರು ಒಂದು ಸಮ್ಮೇಳನ ಒಂದು ಮಾಡಿಕೊಂಡು ಈ ಒಂದು ತಿಂಗಳ ಕಾಲ ನಂದಿನಿ ಸಿಹಿ ಉತ್ಸವ ಮಾಡ್ತಿದ್ದೀವಿ. 20% ರಿಯಾಯಿತಿಯಲ್ಲಿ ನಂದಿನಿ ಸಿಹಿ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಸುಮಾರು 150 ಹೆಚ್ಚು ಹಾಲು ಮತ್ತು ಹಾಲು ಉತ್ಪನ್ನಗಳಿದ್ದಾವೆ. ಅದರಲ್ಲಿ ಸಿಹಿ ಉತ್ಪನ್ನಗಳಿಗೆ 20% ರಿಯಾಯಿತಿ ಮಾರಾಟ ಮಾಡ್ತೀವಿ. ಈ ಒಂದು ಸದುವಕಾಶವನ್ನು ಗ್ರಾಹಕರಲ್ಲಿ ಬಳಕೆ ಮಾಡಿಕೊಂಡು ಹೆಚ್ಚು ನಮ್ಮ ಸಂಸ್ಥೆಗೆ ಸಹಕಾರ ನೀಡಲಿ, ಹೆಚ್ಚು ಆರೋಗ್ಯವಂತರಾಗಿರಲಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ವಂದಿಸ್ತೀನಿ. ಈ ವೇಳೆ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕಿ ಸುಭದ್ರಾ ರಾವ್, ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕರಾದ ಡಾ ರವಿರಾಜ್ ಉಡುಪ, ಉಪವ್ಯವಸ್ಥಾಪಕಿ ಜಾನೆಟ್, ಸಹಾಯಕ ವ್ಯವಸ್ಥಾಪಕರಾದ ಸಚಿನ್, ಸಿಬ್ಬಂದಿ ಅಭಿಷೇಕ್ ಮತ್ತು ರಮೇಶ್ ಬೂದುಗಟ್ಟಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿಫೋ ನ್ಯೂಸ್, ಮಂಗಳೂರು.